ರಾಜ್ಯದ 224 ಶಾಸಕರು ನೋಡಬೇಕಾದಂತಹ ಸ್ಟೋರಿ ಇದು. ಮತದಾರರನ್ನ ಬೆಚ್ಚಿ ಬೀಳಿಸುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬೆಂಕಿ ಹೊತ್ತು ಹಾಕಿದೆ. ಎಸ್, ತನ್ನ ಭಾಷಣದ ಉದ್ದಕ್ಕೂ ಮಹಿಳೆಯರ ರಕ್ಷಣೆಯ ಬಗ್ಗೆ ಮಾತನಾಡ್ತಾನೆ ಆ MLA. ಆದರೆ ಆತನ ರಾತ್ರಿ ರಾದ್ಧಾಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸಂಸದನ ಪೆನ್ ಡ್ರೈವ್ ಪ್ರಕರಣದ ಬೆನ್ನಲ್ಲೇ ಮತ್ತೊಂದು MLA ಸೆಕ್ಸ್ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಧೂಳೆಬ್ಬಿಸ್ತಾ ಇದೆ. ಇದು ರಾಜ್ಯದ 224 MLAಗಳು ಕೂಡ ಕಣ್ಣು ಬಿಟ್ಟು ನೋಡಬೇಕಾದಂತಹ ಸುದ್ದಿ. ಇದು ಮತದಾರರನ್ನ ಬೆಚ್ಚಿ ಬೀಳಿಸುವಂತಹ ವಿಡಿಯೋ. ಈಗ ಒಂದು MLA ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಂಸದನ ಪೆನ್ ಡ್ರೈವ್ ಚರ್ಚೆಯಲ್ಲಿ ಇರುವ ಹೊತ್ತಲ್ಲೇ ಬಿಡುಗಡೆಯಾಗಿದೆ. ತನ್ನ ಭಾಷಣದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಯ ಬಗ್ಗೆ ಮಾತನಾಡ್ತಾನೆ, ಆದರೆ ಸಂಜೆಯಾಗ್ತಾ ಇದ್ದಂತೆ ಮಹಿಳೆಯರನ್ನ ಮಂಚದ ಮೇಲೆ ಕರೀತಾನೆ. ಪೆನ್ ಡ್ರೈವ್ ವಿಡಿಯೋದಲ್ಲಿ ತಗಲಾಕೊಂಡ MLA, ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ರಾಸಲೀಲೆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟಿನ ಸದ್ದು ಮಾಡ್ತಾ ಇದೆ. ಇವನು ಮುತ್ತಿನ ಮಳೆಗರೆಯೋದಕ್ಕೆ ಬಂದಂತಹ ಕಾಮ ತುಂಬಿಕೊಂಡ ಕಾರ್ಮೋಡ, ಹೊರಗೆ ಜನಪ್ರತಿನಿಧಿಯನ್ನು ಬಿಲ್ಡಪ್ಪು, ಒಳಗೆ ಸೆಕ್ಸ್ ರಾಕೆಟ್ ಟೇಕಾಫು. ಅಮಾಯಕ ಯುವತಿಯನ್ನು ಸ್ವಾಹ ಮಾಡಿದ ಈ ಕಿರಾತಕನ ಕೀಚಕ ಬುದ್ಧಿಯನ್ನು ಈಗ ಫ್ರೀಡಮ್ TV ಬಟಾಬಯಲು ಮಾಡ್ತಾ ಇದೆ. ಇದು MLA ಒಬ್ಬನ ಸಂಜೆಯಾಗ್ತಾ ಇದ್ದಂತೆಯೇ ಮನುಷ್ಯ ರೂಪದ ಕಾಮುಕ ಪ್ರತ್ಯಕ್ಷಗೊಳ್ಳುವಂತಹ ಸ್ಟೋರಿಯನ್ನು ನಿಮಗೆ ನಾವು ಸುಸ್ಪಷ್ಟವಾಗಿ ತೋರಿಸ್ತೀವಿ. ಇದು 224 MLAಗಳು ಕೂಡ ಕಣ್ಣು ತೆರೆದು ನೋಡಬೇಕಾದಂತಹ ಸುದ್ದಿ. ತನ್ನ ಭಾಷಣದಲ್ಲಿ ಮಹಿಳೆಯರ ರಕ್ಷಣೆಯ ಬಗ್ಗೆ ಮಾತನಾಡ್ತಾನೆ, ಆದರೆ ಸಂಜೆಯಾಗ್ತಾ ಇದ್ದಂತೆಯೇ ರಾತ್ರಿ ರಾದ್ಧಾಂತವನ್ನು ಶುರು ಮಾಡ್ತಾನೆ. ಬಾ ಬಾ ಎಂದು ಎಳೆದಾಡಿ ಕಿಸ್ ಕೊಡೋ ಕಾಮುಕ ಈತ, ಬೇಡ ಬೇಡ ಅಂದರೂ ಮಂಚಕ್ಕೆ ಬಾ ಎಂದು ಪೀಡಿಸುವಂತಹ ಕೀಚಕ.
ಬಾಬಾ ಎಂದು ಹೇಳದ ಅಡಕಿಸಿಕೊಡೋ ಕಾಮುಕ ತನ್ನ ಭಾಷಣದಲ್ಲಿ ಹೇಳೋದೇನು ಪುಂಗೋದೇನು ಮಹಿಳೆಯರ ರಕ್ಷಣೆಯ ಬಗ್ಗೆ ಸುದೀರ್ಘವಾದ ಭಾಷಣವನ್ನ ಮಾಡ್ತಾನೆ ಈತ. ಆದರೆ ತನ್ನ ಮಂಚಕ್ಕೆ ಮಹಿಳೆಯರನ್ನ ನಿರ್ಲಜ್ಜನಾಗಿ ಕರೀತಾನೆ, ನಿರ್ಭಯನಾಗಿ ಕೈ ಹಾಕುವಂತಹ ಕೀಚಕ ಈ ಶಾಸಕ. ಮಹಿಳೆಯರ ಬಗ್ಗೆ ತೀರಾ ಗೌರವವಿಲ್ಲದಂತಹ ಏಕೈಕ ಶಾಸಕ ಅಂತ ಕರಿಬಹುದು. ಯತ್ರ ನಾರ್ಯಸ್ತು ಪೂಜಂತೆರಮಂತೆ ತತ್ರ ದೇವತಾ, ಮಹಿಳೆಯರು ಎಲ್ಲೆಲ್ಲಿ ಪ್ರತ್ಯಕ್ಷ ಪಡ್ತಾರೋ ಅಲ್ಲೆಲ್ಲವೂ ದೇವತೆಗಳು ಪ್ರತ್ಯಕ್ಷ ಪಡೋ ಸಾಧ್ಯತೆ ಇದೆ ಅನ್ನುವಂತಹ ನಂಬಿಕೆ ಇರುವಂತಹ ದೇಶದಲ್ಲಿ ಇವನ್ಯಾರು ಈ ಕೀಚಕ ಹೆಣ್ಣು ಮಕ್ಕಳ ಬಗ್ಗೆ ಭಾಷಣ ಮಾಡ್ತಾನೆ? ತನ್ನ ಪಕ್ಷವೂ ಅದೇ ಸಿದ್ಧಾಂತವನ್ನು ಇಟ್ಟುಕೊಂಡಿದೆ. ಆದರೆ ಸಂಜೆಯಾಗ್ತಿದ್ದಂತೆಯೇ ಈತನ ಸಾಮ್ರಾಜ್ಯದ ಬಣ್ಣಗಳು ಬಟಾಬಯಲಾಗಿದೆ. ಮಹಿಳೆಯರನ್ನ ಮಂಚಕ್ಕೆ ಕರೀತಾನೆ, ಬೇಡದ ರೀತಿಯಲ್ಲಿ ಕೈಸನ್ನೆಯನ್ನು ಮಾಡ್ತಾನೆ, ಕಿಸ್ ಕೊಡು ಮುತ್ತು ಕೊಡು ಅಂತ ಒತ್ತಾಯ ಮಾಡ್ತಾನೆ. ಈತನೊಬ್ಬ ಜನಪ್ರತಿನಿಧಿ, ಮಹಿಳೆಯರ ಮಕ್ಕಳ ನಡುವೆ ಜೀವಿಸುವಂತಹ ಶಾಸಕ ಈತ. ಆದರೆ ಈತನ ಆ ಕತ್ತಲ ಕೋಣೆಯಲ್ಲಿ ನಡೆದಿರುವಂತಹ ಆ ಭೀಕರ ದೃಶ್ಯ ಇದೆಯಲ್ಲ, ಹೆಣ್ಣು ಕುಲಕ್ಕೆ ಅವಮಾನ ಅಥವಾ ಮನುಷ್ಯ ಮಕ್ಕಳ ಎಡೆಯಲ್ಲಿ ಬದುಕೋದಕ್ಕೆ ಅನರ್ಹನಾಗಿ ಬಿಟ್ಟ ಈ ಜನಪ್ರತಿನಿಧಿ. ಇಲ್ಲಿನ 224 ಜನಪ್ರತಿನಿಧಿಗಳು ಕೂಡ ಕಣ್ಣು ತೆರೆದು ನೋಡಬೇಕು. ಯುವತಿಯನ್ನ ಬಿಗಿದಪ್ಪಿ ಕಾಮಕ್ರೀಡೆಗೆ ಒತ್ತಾಯಿಸಿದಂತಹ ಜನಪ್ರತಿನಿಧಿ ಈತ. ಅವಳನ್ನ ಬೆತ್ತಲೆ ನೋಡಲು ಇನ್ನಿಲ್ಲದ ಆತುರ ಆತುರವಾಗಿ ಮಂಚಕ್ಕೆ ಕರೀತಾನೆ ಈ ಜನಪ್ರತಿನಿಧಿ. ಹಾಗಾದ್ರೆ ಈತ ಯಾರು? ಹಾಗಾದ್ರೆ ಈ ಯಾವ ಪಕ್ಷದ ಶಾಸಕ? ಮೂಡು ಬರ್ತಿಲ್ವಾ ಅಂತಾನೆ, ಎಲ್ಲೆಂದರಲ್ಲಿ ಕೈ ಹಾಕ್ತಾನೆ, ವಿಚಿತ್ರವಾಗಿ ವಿಕೃತವಾಗಿ ಕೈಸನ್ನೆ ಮಾಡ್ತಾನೆ. ಎಂಎಲ್ಎ ಕಾಮ ಕಬಂದ ಬಾಹುಗಳಲ್ಲಿ ಸಿಲುಕಿ ಯುವತಿ ನರಳಾಟ. ಬರ್ತಿಲ್ವಾ ಅಂತಾನೆ, ಎಲ್ಲೆಂದರಲ್ಲಿ ಕೈ ಹಾಕ್ತಾನಂತೆ ಈ ಕೀಚಕ. ಎಂಎಲ್ಎ ಕಾಮಕಬಂಧ ಬಾಹುಗಳಲ್ಲಿ ಸಿಲುಕಿ ಯುವತಿ ನರಳಾಡ್ತಾ ಇದೆ. ನೀನು ಚೆನ್ನಾಗಿದ್ದೀಯಾ, ನಿನ್ನ ಬಿಡಲ್ಲ ಅಂತಾನಂತಲ್ಲ, ಈತನೊಬ್ಬ ಜನಪ್ರತಿನಿಧಿ ಬಾಯಿ ಕಡೆ ಮಲಗುವಂತಾನೆ ಒಂದೇ ಒಂದು ಸಾರಿ ಎಂದು ಗೋಗರಿತಾನೆ. ಈತನ ಕಾಮ ತುಂಬಿರುವ ನರಳಾಟಗಳಿದೆಯಲ್ಲ, ಆಗಲ್ಲ ಬಿಡಿ ನನ್ನ ಎಂದ ಯುವತಿ ಮೇಲೆ ಮೃಗದಂತೆ ಎರಕ್ತಾನೆ. ಸಾರ್ ಸಾರ್ ಬೇಡ ಅಂದ್ರೂ ಕರುಣೆ ತೋರದ ಕೀಚಕ ಈತ. ಮೂಡು ಬರ್ತಿಲ್ವಾ ಅಂತಾನಂತಲ್ಲ, ಎಲ್ಲೆಂದರಲ್ಲಿ ವಿಕೃತವಾಗಿ ಕೈ ಹಾಕ್ತಾನಂತೆ. ಎಂಎಲ್ಎ ಕಾಮಕಬಂಧ ಬಾಹುಗಳಲ್ಲಿ ಸಿಲುಕಿ ಯುವತಿ ನರಳಾಡ್ತಾ ಇದ್ದಾಳೆ. ನೀನು ಚೆನ್ನಾಗಿದ್ದೀಯಾ, ನಿನ್ನ ಬಿಡಲ್ಲ ಅಂತಾನಂತೆ, ಬಾಯಿ ಕಡೆ ಮಲಗುವಂತಾನೆ ಒಂದೇ ಒಂದು ಸಾರಿ ಎಂದು ಗೋಗರಿತಾನಂತೆ ಈ ಕಾಮುಕ. Yeah.
ಮಹಾನುಭಾವ ಮಂಚದ ಮೇಲೆ ಹೆಣ್ಣಿನ ಮಾನ ಸ್ವಾಭಿಮಾನದ ಮೇಲೆ ಅತ್ಯಾಚಾರವೆಸಗ್ತಾ ಇರುವಂತಹ ಈ ಜನಪ್ರತಿನಿಧಿ, ನಾವು ಹೆಣ್ಣಿನ ಮೇಲೆ ಅಥವಾ ಹೆಣ್ಣಿನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಬಾರದು ಅನ್ನೋ ಕಾರಣಕ್ಕೆ ನಿಮಗೆ ಅಸ್ಪಷ್ಟವಾಗಿ ತೋರಿಸ್ತಾ ಇದ್ದೀವಿ. ಆದರೆ ಆ ಕೀಚಕ ಇದಾನಲ್ಲ, ತನ್ನ ಭಾಷಣದ ಉದ್ದಕ್ಕೂ ನಾನು ಮಹಿಳೆಯರ ಪರವಾಗಿ ನಿಂತ್ಕೊಳ್ತೀನಿ, ನಾನು ಮಹಿಳೆಯರ ಅಭಿವೃದ್ಧಿಗೆ ಸದಾ ಶ್ರಮಿಸ್ತೀನಿ ಅನ್ನುವಂತಹ ಶಾಸಕ ಆತ. ಆತನ ಪಕ್ಷವೂ ಕೂಡ ಅದೇ ಸಿದ್ಧಾಂತವನ್ನು ಇಟ್ಟುಕೊಂಡಿದೆ. ಆದರೆ ಈತ ಸಂಜೆಯಾಗ್ತಾ ಇದ್ದಂತೆಯೇ ಈತನ ಕಚೇರಿಯಲ್ಲಿ ಇಟ್ಟುಕೊಳ್ಳುವಂತಹ ಈ ಕೆಲಸ ಇದೆಯಲ್ಲ, ಇದು ಹೆಣ್ಣು ಪರನಾಗಿ ನಿಂತಿದ್ದೇನೆ ಅಂತ ಈ ಹಿಂದಿನ ಆತನ ಹೇಳಿಕೆಯನ್ನು ಹೊಸಕಿ ಹಾಕುತ್ತೆ. ಈತನ ಕಾಮದ ಇನ್ನೊಂದು ರೂಪ ಇದು. ಕಾಮ ತುಂಬಿಕೊಂಡು ಚೆನ್ನಾಗಿ ಕಾಣಿಸುವಂತಹ ಯುವತಿಯರನ್ನು ತನ್ನ ಕಚೇರಿಗೆ ಕರೆಸಿಕೊಳ್ತಾನೆ, ಆಕೆಯ ಮೇಲೆ ಮೃಗೀಯವಾಗಿ ಎರಕ್ತಾನೆ. ಹೆಣ್ಣು ಮಕ್ಕಳು ಅಥವಾ ಚಿಕ್ಕ ವಯಸ್ಸಿನವರು ಅಥವಾ ತನ್ನ ವಯಸ್ಸಿಗೂ ದೊಡ್ಡವರು ಎನ್ನುವಂತಹ ಭೇದ ಭಾವವಿಲ್ಲದೆ ತನ್ನ ಕಾಮಾಂಧವನ್ನು ಪ್ರದರ್ಶನಕ್ಕಿಡ್ತಾನೆ. ಈತನೊಬ್ಬ ಜನಪ್ರತಿನಿಧಿ, ಈತ ಆತನ ಜಿಲ್ಲೆಯನ್ನು ಪ್ರತಿನಿಧಿಸುವಂತಹ ಶಾಸಕ. ಆ ಜಿಲ್ಲೆಯ ಹೆಣ್ಣು ಮಕ್ಕಳ ಗತಿ ಏನಾಗಬಾರದು, ಆ ಜಿಲ್ಲೆಯ ಹೆಣ್ಣು ಮಕ್ಕಳ ಅಥವಾ ತಾಯಂದಿರ ಅವಸ್ಥೆ ಏನಾಗಿರಬಹುದು, ಆ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಭಯ ಹುಟ್ಟು ಹಾಕುತ್ತಿದ್ದಾನೆ ಈತ. ಈತನ ಈ ಕೃತ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಟಾಬಯಲಾಗಿದೆ. ತನ್ನ ಭಾಷಣದ ಉದ್ದಕ್ಕೂ ಕೂಡ ಹೆಣ್ಣು ಮಕ್ಕಳ ಪರ ನಿಂತುಕೊಳ್ಳುವಂತೆ ಪೋಸ್ ಕೊಡ್ತಾನೆ. ಆದರೆ ಸಂಜೆಯಾಗ್ತಾ ಇದ್ದಂತೆಯೇ ಈತನ ಕತ್ತಲೆ ಕೋಣೆಯಲ್ಲಿ ನಡೆಯುವಂತಹ ಕೃತ್ಯವೇ ಬೇರೆ. ಹೆಣ್ಣು ಮಕ್ಕಳ ಮಾನ ಸ್ವಾಭಿಮಾನ ದೇಹದ ಮೇಲೆ ಮೃಗದಂತೆ ಎರಕ್ತಾನೆ. ಯಾವುದೇ ರೀತಿಯ ಕರುಣೆಯನ್ನು ತೋರದೆ ನಿಷ್ಕರುಣಿಯಾಗಿ ಆಕೆಯನ್ನು ಒತ್ತಾಯ ಪಡಿಸ್ತಾನೆ, ಬಲವಂತವಾಗಿ ಆಕೆಯನ್ನು ಪೀಡಿಸ್ತಾನೆ, ಅತ್ಯಾಚಾರಕ್ಕೆ ಶ್ರಮಿಸ್ತಾನೆ, ಅತ್ಯಾಚಾರದಲ್ಲಿಯೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತಾನೆ. ಇವೆಲ್ಲವೂ ಕೂಡ ಬಲವಂತದ ಅತ್ಯಾಚಾರಗಳೇ. ಇಷ್ಟಕ್ಕೂ ಈ ಕಾಮುಕ ಶಾಸಕ ಸಿಕ್ಕಾಕ್ಕೊಂಡಿದ್ದು ಹೇಗೆ ಗೊತ್ತಾ? ಎಸ್, ಇಷ್ಟಕ್ಕೂ ಈ ಶಾಸಕ ಸಿಕ್ಕಿ ಹಾಕಿಕೊಂಡಿದ್ದು ಹೇಗೆ ಗೊತ್ತಾ? ಈ ಜನಪ್ರತಿನಿಧಿಯ ಡೆಂಟಲ್ ಕ್ಲಿನಿಕ್ನಲ್ಲಿ ಆತನ ಕಾಮ ಕೃತ್ಯ ಬಯಲಾಯಿತು. ಪದೇ ಪದೇ ಈ ಜನಪ್ರತಿನಿಧಿಯ ಕಾಮ ಕೀಟಲೆಗಳು ಹೆಚ್ಚಾಗ್ತಾ ಇತ್ತಂತೆ. ಶಾಸಕನ ಬೆಡ್ರೂಮ್ನಲ್ಲಿ ಮೊದಲೇ ಕ್ಯಾಮರಾ ಅಳವಡಿಸುವಂತಹ ವ್ಯವಸ್ಥೆ ಮಾಡಲಾಗಿತ್ತಂತೆ. ಒಂದು ಗಂಟೆಯಲ್ಲಿ ಎಲ್ಲ ಮುಗಿಸೋಣ ಬಾ ಎಂದು ಬೆಡ್ರೂಮ್ಗೆ ಎಳೆದೊಯ್ದಂತಹ MLA ಈತ. ಕೊನೆಗೆ ಇವನ ಎಲ್ಲ ಚಟುವಟಿಕೆಗಳು ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಸಮಾಜದಲ್ಲಿ ಶಾಸಕನ ಮುಖವಾಡ ಕಳಚಿದ ಧೈರ್ಯವಂತ ಯುವತಿ. ಎಸ್, ಇಷ್ಟಕ್ಕೂ ಈ ಕಾಮುಕ ಶಾಸಕ ಸಿಕ್ಕಾಕ್ಕೊಂಡಿದ್ದು ಹೇಗೆ ಗೊತ್ತಾ? ಈತನ ಕಾಮ ಕೃತ್ಯ ಬಯಲಾಗಿದ್ದು ಹೇಗೆ ಗೊತ್ತಾ? ಡೆಂಟಲ್ ಕ್ಲಿನಿಕ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವತಿಯದು. ಆ ದೃಶ್ಯದಲ್ಲಿ ಪದೇ ಪದೇ ಶಾಸಕನ ಕಾಮ ಕೀಟಲೆಯಿಂದ ರೋಸಿ ಹೋಗಿದ್ದಂತಹ ಯುವತಿಯಾಕೆ? ಶಾಸಕನ ಬೆಡ್ರೂಮ್ನಲ್ಲಿ ಮೊದಲೇ ಕ್ಯಾಮರಾ ಅಳವಡಿಸುವ ಯುವತಿ ನಿಸ್ಸಹಾಯಕಳಾಗಿದ್ಲು ಆ ಯುವತಿ. ಒಂದು ಗಂಟೆಯಲ್ಲಿ ಎಲ್ಲ ಮುಗಿಸೋಣ ಬಾ ಎಂದು ಬೆಡ್ರೂಮ್ಗೆ ಎಳೆದೊಯ್ದು ಡಾಕ್ಟರ್ MLA ಈ ಕಾಮ ಕ್ರೀಡೆಯನ್ನ ಅಥವಾ ಅಟ್ಟಹಾಸವನ್ನು ಬರೆದಿದ್ದಾನೆ. ಕೊನೆಗೆ ಇವನ ಎಲ್ಲ ಚಟುವಟಿಕೆಗಳು ಕೂಡ ಕ್ಯಾಮರಾದಲ್ಲಿ ಸೆರೆಯಾಯಿತು. ಸಮಾಜದಲ್ಲಿ ಶಾಸಕನ ಬಂಡವಾಳ ಬಟಾ ಬಯಲಾಗಿದೆ. ಈತನ ರುದ್ರ ತಾಂಡವ ಮಹಿಳೆಯರ ಮೇಲೆ ಮತ್ತು ಯುವತಿಯರ ಮೇಲೆ. ಹ್ಞೂ
ಈ ಯುವತಿಯನ್ನ ಪ್ರತಿನಿತ್ಯವೂ ಕೂಡ ಈತ ಕಿರುಕುಳವನ್ನು ಕೊಡ್ತಾ ಇದ್ದ. ಈತನದ್ದೇ ಡೆಂಟಲ್ ಕ್ಲಿನಿಕ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವತಿ ಅವಳು ಆಕೆಯನ್ನ ಬಲವಂತ ಪಡಿಸ್ತಾ ಇದ್ದ, ಬಲತ್ಕಾರಕ್ಕೆ ಪ್ರಯತ್ನ ಪಡ್ತಾ ಇದ್ದ. ದಿನನಿತ್ಯವೂ ಕೂಡ ಈತನ ಕಿರುಕುಳದಿಂದ ಬೇಸತ್ತಂತಹ ಯುವತಿ ನಿಸ್ಸಹಾಯಕಳಾಗಿದ್ಲು. ಪ್ರತಿರೋಧವನ್ನು ಒಡ್ಡೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿಗೆ ಬಂದಾಗ ಈ ಯುವತಿ ಮಾಡಿದಂತಹ ಕೆಲಸ ಏನು ಗೊತ್ತಾ? ಕ್ಯಾಮರಾವನ್ನು ಅಳವಡಿಸಿದ್ಲು. ಸಮಾಜಕ್ಕೆ ಈ ಕೀಚಕನ ಕೃತ್ಯವನ್ನು ಬಯಲು ಮಾಡಬೇಕು ಎನ್ನುವಂತಹ ಧೈರ್ಯ ಮತ್ತು ಸ್ಥೈರ್ಯವನ್ನು ತೋರಿದ್ಲಲ್ಲ ಆ ಯುವತಿಗೆ, ಈಗ ಜನಬೆಂಬಲಗಳು ವ್ಯಕ್ತವಾಗ್ತಾ ಇದೆ. ಒಂದು ಗಂಟೆಯಲ್ಲಿ ಎಲ್ಲ ಮುಗಿಸೋಣ ಬಾ ಎಂದು ಬೆಡ್ರೂಮ್ಗೆ ಎಳೆದೊಯ್ತಿದ್ದಂತೆ ಈ ಕೀಚಕ MLA. ಕೊನೆಗೆ ಇವನ ಎಲ್ಲ ಚಟುವಟಿಕೆ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಸಮಾಜದಲ್ಲಿ ಶಾಸಕನ ಬಂಡವಾಳ ಈಗ ಬಟಾಬಯಲಾಗಿದೆ. ಒಟ್ಟಾರೆಯಾಗಿ ಈ ಕೀಚಕ ಕೃತ್ಯ, ಈ ರಾಸಲೀಲೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಶಾಸಕನನ್ನ ಬಂಧನ ಮಾಡೋದಕ್ಕೆ ಈಗ ಒತ್ತಾಯಗಳು ಎದ್ದಿದೆ, ಆಕ್ರೋಶಗಳು ಭುಗಿಲೆದ್ದಿದೆ. ಆದರೆ ಇದುವರೆಗೆ ಕ್ರಮ ಕೈಗೊಳ್ಳದ ಖಾಕಿ ಪಡೆ, ಯಾವುದೇ ಕೇಸ್ ಕೂಡ ಈ ಕ್ಷಣದವರೆಗೂ ಕೂಡ ದಾಖಲಾಗಿಲ್ಲ. ಪ್ರತಿಪಕ್ಷಗಳಿಗೆ ಆಹಾರವಾದ ಜರದೊಡ್ಡಿ ಸುಧಾಕರ್ ಎಲೆಕ್ಷನ್ ಮುಗಿದ ಬಳಿಕ ರಿಲೀಸ್ ಆದ ಕಾಮುಕ MLA ವಿಡಿಯೋ. ಶಾಸಕನಾಗಿ ಇವನು ಮಾಡಿದ ಅಭಿವೃದ್ಧಿ ಅಷ್ಟಕ್ಕಷ್ಟೇ, ಆದರೆ ಯುವತಿಯ ಪಾಲಿಗೆ ಕಿರಾತಕನಾದ ಶಾಸಕ ಈತ. ವಿಡಿಯೋ ನೋಡಿ ಛೀತು ಅಂತಿರೋ ಜನ, ಈತನ ಕಾಮಕೃತ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದರೂ ಕೂಡ ಈ ಕ್ಷಣದವರೆಗೂ ಕೂಡ ಈತನ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಖಾಕಿ ಪಡೆ ಮುಟ್ಟೋದು ಬಿಡಿ, ಒಂದು ಸಣ್ಣ ನೋಟಿಸ್ ಕೂಡ ಕೊಟ್ಟಿಲ್ಲ. ಶಾಸಕನಾಗಿ ಇವನು ಮಾಡಿದ ಅಭಿವೃದ್ಧಿ ಅಷ್ಟಕ್ಕಷ್ಟೇ, ಇದು ಕ್ಷೇತ್ರದ ಜನರ ಮಾತು. ಆದರೆ ಯುವತಿಯ ಪಾಲಿಗೆ ಈತ ಕಿರಾತಕನಾದ ಶಾಸಕ ಈತ. ಆತನ ಕ್ಷೇತ್ರದ ಜನ ಉಗ್ಗೀತಿದ್ದಾರೆ. ವಿಡಿಯೋ ನೋಡಿ ಛೀಥು ಅಂತಿರೋ ಕ್ಷೇತ್ರದ ಜನ. ಹಾಸನ ಪೆನ್ ಡ್ರೈವ್ ರಿಲೀಸ್ ಬಳಿಕ ನೆರೆ ರಾಜ್ಯದಲ್ಲೂ ಕೂಡ ಪೆನ್ ಡ್ರೈವ್ ಕೇಸ್ ಬಯಲಾಗ್ತಾ ಇದೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಜನಪ್ರತಿನಿಧಿಗಳ ಬಗ್ಗೆ ಜನ ಛೀಮಾರಿ ಹಾಕ್ತಿದ್ದಾರೆ. ಇಂತಹ ಜನಪ್ರತಿನಿಧಿಗಳಿಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತಾ? ಕಳೆದ ಬಾರಿ ಇವನಿಗೆ ಓಟ್ ಹಾಕಿದ್ದ ಜನರಿಗೆ ಈಗ ತೀರಾ ಮುಜುಗರ ಆಗಿದೆ. ಜನ ಛೀತು ಅಂತ ಉಗಿತಿದ್ದಾರೆ. ಅದೃಷ್ಟವಶಾತ್ ಈ ಬಾರಿ ಈ ಪಾಪಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಪಕ್ಷ. ಈತನ ಈ ಕೀಚಕ ಕೃತ್ಯ ಬಯಲಾದ ನಂತರವೂ ಕೂಡ ಆತನ ಪಕ್ಷವಾಗಿರಲಿ ಅಥವಾ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಖಾಕಿಯಾಗಿರಲಿ, ಈ ಕ್ಷಣದವರೆಗೂ ಕೂಡ ಕ್ರಮ ಕೈಗೊಳ್ಳುವಂತಹ ಪ್ರಯತ್ನಗಳನ್ನೇ ಮಾಡಿಲ್ಲ. ಈತನಲ್ಲಿ ಕೇಳೋದಕ್ಕೆ ಹೋದರೆ ಅದು ನಾನಲ್ಲ ನಾನಲ್ಲ ಎನ್ನುವಂತಹ ಉತ್ತರವಲ್ಲದೆ ಬೇರೇನೂ ಅಲ್ಲ. ಕನ್ನಡಿಗರಿಗೆ ಅರ್ಥವಾಗದ ಭಾಷೆಯಲ್ಲಿ ಅದು ನಾನಲ್ಲ ಅಂತ ಬೊಗಳೇ ಬಿಡ್ತಾನೆ. ಇದು ಈ ಕೀಚಕ ಏನು ಈ ಕೀಚಕ ಕೃತ್ಯದ ಖಳನಾಯಕನ ಕತೆ. ಹಾಸನದ ಪೆನ್ಡ್ರೈವ್ ಒಂದು ಕಡೆ ದೇಶದಲ್ಲೇ ಬೆಂಕಿ ಹಾಕ್ತಾ ಇದೆ, ಅದರ ಬೆನ್ನಲ್ಲೇ ಜನಪ್ರತಿನಿಧಿಗಳು ಅವರವರ ಖಾಸಗಿ ಜೀವನ ಇಷ್ಟೊಂದು ಅಸಹ್ಯ ಎನ್ನುವಂತಹದ್ದನ್ನು ಸಮಾಜಕ್ಕೆ ತೋರಿಸುವಂತಹ ಪ್ರಯತ್ನಗಳು ಪದೇ ಪದೇ ನಡೀತಾ ಇದೆ. ಇದು ನಮ್ಮ ನೆರೆಯ ರಾಜ್ಯದ ಕಥೆ, ನೆರೆಯ ರಾಜ್ಯದ ಒಂದು ಪಕ್ಷದ MLA ಮಾನ ಮರ್ಯಾದೆ ಬಿಟ್ಟಿರುವಂತಹ ಕಥೆ ಇದು. ಈತನನ್ನು ನಂಬಿಕೊಂಡು ಈ ಕ್ಷೇತ್ರದ ಹೆಣ್ಣು ಮಕ್ಕಳು ಬದುಕೋದಕ್ಕೆ ಸಾಧ್ಯನಾ? ಈ ತರಹದ ಕೀಚಕ ಕೃತ್ಯವನ್ನು ಮೆರೆಯುವಂತಹ ಈತ ನಮ್ಮ ಕ್ಷೇತ್ರದ ಶಾಸಕನ ಅಂತ ಜನ ನಾಚಿಕೆ ಪಡ್ತಾ ಇದ್ದಾರೆ, ಜನ ಮುಜುಗರಕ್ಕೆ ಈಡಾಗ್ತಾ ಇದ್ದಾರೆ. ಈ ತರಹದ ಶಾಸಕರಿದ್ರೆ ಹೆಣ್ಣು ಮಕ್ಕಳಿಗೆ ಅಪಾಯ. ಯಾವ ಕ್ಷಣ ಬೇಕಾದರೂ ಯಾವ ಹೆಣ್ಣು ಮಗಳನ್ನು ಬೇಕಾದರೂ ಈತನ ಖಾಸಗಿ ರೂಮಿಗೆ ಕರಿಬಹುದು. ಹೆತ್ತವರು ಭಯಪಡ್ತಾ ಇದ್ದಾರೆ, ಪೋಷಕರು ಹೆದರ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಶಾಸಕನೊಬ್ಬನ ಈ ತರಹದ ವಿಡಿಯೋ ಯಾವಾಗ ಆಂಧ್ರಪ್ರದೇಶದಲ್ಲಿ ವೈರಲ್ ಆಗತೊಡಗ್ತೋ ಈ ಕ್ಷೇತ್ರದ ಜನ, ಕರ್ನೂಲ್ನ ಜನ ಭಯಪಡ್ತಾ ಇದ್ದಾರೆ. ಆಡಳಿತಾರೂಢ YSRCP ಪಕ್ಷದ ಶಾಸಕನೀತ. ಇಷ್ಟಕ್ಕೂ ಕಾಮಕ್ರೀಡೆಯಲ್ಲಿ ಕಾಣಿಸಿಕೊಂಡ ಆ ಆಟಗಾರ ಯಾರು ಗೊತ್ತಾ? ಆತನೇ ಕರ್ನೂಲ್ನ ಕೊಡಮೂರು MLA. ಕಾಮ ತುಂಬಿಕೊಂಡ ಕಾರ್ಮೋಡ ಈತ. ಈ ಮಹಾನುಭಾವನನ್ನ
ಸ್ಪಷ್ಟವಾಗಿ ನೋಡಿಕೊಳ್ಳಿ. ಈತನೇ ಕರ್ನೂಲು ಕೊಡಮೂರು ಎಂ ಎಲ್ ಎ ಸುಧಾಕರ್. ಎಸ್, ಈ ಮಹಾನುಭಾವನ ಆ ಒಂದು ಸಂಭಾವಿತ ಮುಖವನ್ನು ನೋಡಿ, ನಿರಪರಾಧಿತ್ವ ಸ್ಪಷ್ಟವಾಗಿ ಕಣ್ಣು ಕಾಣುವಂತಹ ಆ ಭಾವಚಿತ್ರವನ್ನು ಅಥವಾ ಆತ ನಿಂತುಕೊಂಡಿರುವಂತಹ ಭಂಗಿಯನ್ನು ಗಮನಿಸಿ, ಯಾವ ಕ್ಷಣದಲ್ಲಿಯೂ ಯಾವ ಕೆಟ್ಟ ಘಳಿಗೆಯಲ್ಲೂ ಹೆಣ್ಣು ಮಕ್ಕಳನ್ನು ಬೇರೆಯೇ ವಕ್ರದೃಷ್ಟಿಯಿಂದ ನೋಡಲು ಸಾಧ್ಯವೇ ಇಲ್ಲದಂತಹ ದೃಷ್ಟಿ ಥರ ಕಾಣ್ತಾ ಇದೆಯಲ್ಲ, ಈತನೇ ಈ ಕಾಮಕೃತ್ಯದ ನೇರ ವಿಲ್ಲನ್ ಮತ್ತು ಖಳನಾಯಕ. ಸಂಭಾವಿತನಂತೆ ನಿಂತುಕೊಂಡು ಹೆಣ್ಣು ಮಕ್ಕಳ ಪರ ಮಾತನಾಡ್ತಾನೆ, ಮಹಿಳೆಯರು ನಮಗೆ ಶ್ರೇಷ್ಠ ಜೀವಿ ಅನ್ನುವಂತಹ ಅರ್ಥದಲ್ಲಿ ಭಾಷಣ ಬಿಗಿತಾನೆ. ಆದರೆ ಸಂಜೆಯಾಗ್ತಾ ಇದ್ದಂತೆಯೇ ತನ್ನ ಕ್ಲಿನಿಕ್ನಲ್ಲಿ ಬೇರೆಯೇ ಸಾಮ್ರಾಜ್ಯವನ್ನು ಕಟ್ಟಿ ಹಾಕಿಕೊಳ್ತಾನೆ. ಆ ಸಾಮ್ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ದೇಹದ ಮೇಲೆ ರುದ್ರ ತಾಂಡವಾಡುವಂತಹ ಕಾಮುಕ ಜನಪ್ರತಿನಿಧಿಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಂಭಾವಿತನಂತೆ ಪೋಸ್ ಕೊಡುವಂತಹ ಇದೇ ಕಾಮ ಕ್ರಿಮಿ ಆಂಧ್ರ ಪ್ರದೇಶದ ಸಿಎಂ ಜಗನ್ ಪಕ್ಷದ ಶಾಸಕ ನೀತ. ద్వారా నిర్మితమైన భారత రాజ్యాంగం పట్ల నిజమైన విశ్వాసం విధేయత చూపుతానని, భారతదేశ సార్వభౌమాధికారాన్ని సమగ్రతను కాపాడతానని, నిర్వహించబోయే కర్తవ్యాన్ని పెద్ద శక్తులతో నిర్వహించాలని. ಭಾರತದೇಶ ಸಾರ್ವಭೌಮಾಧಿಕಾರಾನ್ನಿ ಸಮಗ್ರತನ ಕಾಪಾಡ್ತಾನೆ, ನೀನು ಸ್ವೀಕರಿಸಬೋಯೇ ಕರ್ತವ್ಯಾನ್ನಿ ಕರ್ತಶಕ್ತಿಗಳತ್ತೋ ನಿರ್ವಹಿಸ್ತಾನೆ, ದಾವೆ ಸಾಕ್ಷ ಪ್ರಮಾಣ ಚೇಸ್ತಾನೆ.